ಭದ್ರಾವತಿಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ ನಮಸ್ಕಾರ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಶಿಕ್ಷಕರ ಸೇವಾ ಮಾಹಿತಿ ತಂತ್ರಾಂಶದಲ್ಲಿ ಎಲ್ಲ ಶಿಕ್ಷಕರ ಸೇವಾ ವಿವರಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಅಂಥೇಳಿ ಸೂಚನೆ ನೀಡಲಾಗಿದೆ ಅದರ ಪ್ರಕಾರ ಸೇವಾ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ನಿಮ್ಮ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಬಲಗಡೆ ಶಿಕ್ಷಕರ ಸೇವಾ ಮಾಹಿತಿ ತಂತ್ರಾಂಶ ಅಂತ ಇದೆ ಅಲ್ಲಿಗೆ ಬನ್ನಿ ಅಲ್ಲಿ ಬಂದು ಟೀಚರ್ ಲಾಗಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಆದರೆ ಕೆ ಜಿ ಡಿ ನಂಬರ್ ಏಡೆಡ್ ಸ್ಕೂಲ್ ಆಗಿದ್ದರೆ ಎಚ್ ಆರ್ ಎಮ್ ಎಸ್ನಲ್ಲಿ ಇರುವಂತೆ ನಿಮ್ಮ ಎಲ್ ಐ ಸಿ ನಂಬರನ್ನು ಮುದಿಸಿ ಗೆಟ್ ಒ ಟಿ ಪಿ ಕೊಡಿ ಒ ಟಿ ಪಿ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಆಗಿರೋ ಮೊಜ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಮುದಿಸಿ ಕ್ಯಾಪ್ಸ ಬರೀರಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ವ್ಯೂ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಆಲ್ರೆಡಿ ವೆರಿಫೈಡ್ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟರೆ ಇಲ್ಲಿ ನಿಮ್ಮ ವಿವರಗಳು ಕಾಣಿಸ್ಕೊಳ್ಳುತ್ತೆ ಅಲ್ಲಿ ನಿಮ್ಮ ವಿವರಗಳೆಲ್ಲ ಸರಿ ಇದೆಯಾ ಅಂತ ಪರಿಶೀಲನೆ ಮಾಡ್ಕೊಳ್ಳಿ ಯಾವ ಹುದ್ದೆಗೆ ನೀವು ಬಂದಿರ್ತೀರಿ ಆ ಹುದ್ದೆಗೆ ಪ್ರಸ್ತುತ ಧಾರಣೆ ಮಾಡಿರೋ ಹುದ್ದೆಯ ದಿನಾಂಕವು ನಮ್ಸ್ಬೇಕಾಗತ್ತೆ ಸ್ವಲ್ಪ ಗಮನದಲ್ಲಿರಲಿ ನಿಮಗೆ ಎಲ್ಲ ಇವರನ್ನ ಪರಿಶೀಲನೆ ಮಾಡಿಕೊಂಡು ಏನಾದರೂ ದೋಷಗಳಿದ್ರೆ ಸರಿಪಡಿಸ್ಕೊಳ್ಳೋಕ್ಕೆ ನಿಮ್ಮ ಡಿ ಡಿ ಒರನ್ನು ಕಾಣ್ಬೋದು ನೀವು ಅದಾದ ಮೇಲೆ ಎಡಿಟ್ ಸರ್ವಿಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸೇವೆ ಸಲ್ಲಿರುವ ಸಲ್ಲಿಸಿರುವ ವಿವಿಧ ಸ್ಥಳಗಳ ಮಾಹಿತಿ ಬರುತ್ತೆ ಇಲ್ಲಿ ನೀವು ಸದರಿ ಹುದ್ದೆಗಳಲ್ಲಿ ಯಾವ ರೀತಿ ನೇಮಕಾತಿ ಹೊಂದಿದ್ದೀರಾ ಅಥವಾ ವರ್ಗಾವಣೆ ಹೊಂದಿದ್ದೀರಾ ಅಂತೇಳಿ ನಮಿಸಬೇಕಾದ ಅವಶ್ಯಕತೆ ಇರುತ್ತೆ ಮೊದಲನೇ ತಗೊಳ್ತೀನಿ ನಾನು ಇಲ್ಲಿ ನೇರ ನೇಮಕಾತಿ ಬಡ್ತಿ ಹಿಂಬಡ್ತಿ ವರ್ಗಾವಣೆ ಕಡ್ಡಾಯ ನಿರೀಕ್ಷಣಾ ಅವಧಿ ಎರವಲು ಸೇವೆ ಮರು ನೇಮಕಾತಿ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ ಸಂಬಂಧಪಟ್ಟ ಸೇವೆಗೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ನೇಮಕಾತಿ ಹೊಂದಿದ್ದು ಬರೀಬೇಕಾಗತ್ತೆ ಇಲ್ಲಿ ಮೊದಲನೇ ಸೇವೆ ನೇರ ನೇಮಕಾತಿ ಇದೆ ಅದನ್ನು ನಾನು ಹಾಕ್ತಾ ಇದ್ದೀನಿ ಅದರ ನಂತರ ಈ ಶಿಕ್ಷಕರ ಎರಡನೇ ಸೇವೆ ವರ್ಗಾವಣೆಯಿಂದ ಆಗಿದೆ ನಾನು ವರ್ಗಾವಣೆ ಅಂತ ನಮೂದು ಮಾಡ್ತೀನಿ ಮಾಡಿದ ನಂತರ ಸೇವ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಇಂತ ಬರುತ್ತೆ ಈ ರೀತಿಯಾಗಿ ತಕ್ಷಣ ಎಲ್ಲ ಸಂಬಂಧಿಸಿದ ಶಿಕ್ಷಕರು ತಮ್ಮ ತಮ್ಮ ಲಾಗಿನ್ಗಳಲ್ಲಿ ಶಿಕ್ಷಕರ ಸೇವಾ ವಿವರಗಳನ್ನು ಅಪ್ಡೇಟ್ ಮಾಡಿಕೊಳ್ಬೇಕಾಗಿ ಕೋರಿಕೆ ಕೋರಿಕೆ ಸಲ್ಲಿಸ್ತಾ ಇದ್ದೇನೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು